ಹಾಯ್ ಎವ್ರಿ ಒನ್ ಎಲ್ಲ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಎಸ್ 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 ಎಲ್ ಸಿ ಟಾಪರ್ ಸೆಕ್ರೆಟರಿನ ಕೂಡ ರಿವೀಲ್ ಮಾಡ್ತಾ ಇದ್ದೀನಿ ಟಾಪರ್ ಆನ್ಸರ್ ಶೆಟ್ ಕನ್ನಡ ಸಬ್ಜೆಕ್ಟ್ ಬಂದುಬಿಟ್ಟು ಇಲ್ಲಿ ನೀವು ಹೇಗೆ ಆನ್ಸರ್ನ ಮಾಡಬೇಕು ನೀವು ಹೇಗೆ ಅಂಕಗಳಿಸಬೇಕು ವ್ಯಾಲ್ಯೂ ಹೇಗೆ ಆನ್ಸರ್ನ ಮಾಡ್ತಾರೆ ನಿಮ್ಮದು ಸ್ಪಷ್ಟತೆ ಆಗಿರಬೇಕು ಎಷ್ಟು ಆನ್ಸರ್ ಬರೀಬೇಕು ಇಂಥ ಇಷ್ಟು ಇಂತಿಷ್ಟು ಅಂಕಗಳಿಗೆ ಈ ರೀತಿ ಅಲ್ಲಿ ಯಾವ ರೀತಿ ಆನ್ಸರ್ ಶೀಟನ್ನ ನೀವು ಮೇಂಟೈನ್ ಮಾಡಬೇಕು ಎಲ್ಲದರ ಬಗ್ಗೆ ಡೀಪಾಗಿ ತಿಳಿಸ್ಕೊಡ್ತೀನಿ ಚಾನಲ್ಗೆ ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಎಷ್ಟೊಂದು ಲೈಕ್ನ ಮಾಡಿ ಇಲ್ಲಿ ಬುಕ್ ಲೈಟ್ ನೋಡಿದೆ ಎರಡು ವಿಷಯ ಇರುತ್ತೆ ಇಲ್ಲಿ ನಿಮ್ಮದು ಟೋಟಲ್ ಎಷ್ಟು ಪೇಜ್ ಯೂಸ್ ಮಾಡಿದ್ದಾರೆ ಅಂತ ಬರ್ತಿರ್ತಾರೆ ಇಲ್ಲಿ ಆಫೀಸ್ ಯೂಸಲ್ಲಿ ನಿಮಗೆ ನೀವು ಕ್ವಶನ್ ನಂಬರ್ಗಳು ಎಷ್ಟು ಅಟೆಂಡ್ ಮಾಡಿದ್ದಾರೆ ಅಷ್ಟು ಅಂತಿಷ್ಟು ಅಂಕಗಳು ಅಂತೇಳಿ ಅಟೆಂಡ್ ಮಾಡಿ ಅವರು ವ್ಯಾಲ್ಯೂಯೇಷನ್ ಮಾಡ್ತಾರೆ ಟೋಟಲ್ ಮಾರ್ಕ್ಸ್ ಬಂದ್ಬಿಟ್ಟು ನೂರಕ್ಕೆ ನೂರು ಬಂದಿದೆ ಈ ವಿದ್ಯಾರ್ಥಿ ಇದ್ದು ಯಾಕಂದರೆ ಈ ವಿದ್ಯಾರ್ಥಿ ಏನೋ ಸ್ಟ್ರಾಟಜಿ ಮಾಡಿದ್ದೀನಿ ಅದನ್ನು ನೋಡೋಣ ನಾವು ಬನ್ನಿ ನಿಮಗೆ ಈ ಪಿ ಡಿ ಎಫ್ ಯಾಕಾದರೆ ಡಿಸ್ಕ್ರಿಪ್ಷನ್ ಇರೋ ಟೆಲಿಗ್ರಾಮ್ ಚಾನಲಲ್ಲಿ ಅಪ್ಲೋಡ್ ಆಗಿರುತ್ತದೆ ನೀವು ಜಸ್ಟ್ ಲಿಂಕ್ ಡಿಸ್ಕ್ರಿಪ್ಷನ್ ಕ್ಲಿಕ್ ಮಾಡಿ ಟೆಲಿಗ್ರಾಮ್ ಚಾನಲ್ಗೆ ಹೋಗಿ ನೀವು ಜಸ್ಟ್ ರೆಫರೆನ್ಸ್ಗೆ ನೋಡ್ಕೋಬೋದು ಇದು ಕೂಡ ನಿಮಗೆ ಎಕ್ಸಾಮಿನೇಷನ್ಗೆ ಯೂಸ್ ಆಗುತ್ತೆ ಇಲ್ಲಿ ಮೇನ್ ಗೈಡ್ಲೈನ್ಸ್ ಇದಾವೆ ಅದ್ರ ಬಗ್ಗೆ ಆಮೇಲೆ ನೇಮ್ ಮಾತಾಡೋಣ ಇಲ್ಲಿ ಒಂದು ಒಂಕದ ಪ್ರಶ್ನೆಗಳು ಸಿಂಪಲ್ಲಾಗಿ ಆನ್ಸರ್ ಮಾಡ್ತೀರಾ ಸ್ಪಷ್ಟವಾಗಿ ನೀಟಾಗಿ ಸ್ಟಡಿ ಮಾಡ್ಕೊಳ್ಳಿ ಅದನ್ನು ಆನ್ಸರ್ ಒಂದು ಒಂದೊಕ್ಕದ ಪ್ರಶ್ನೆಗಳು ಓಕೆ ಬಟ್ ಹಾಕ್ತೀನಿ ನಂತರ ಇಲ್ಲಿ ಎರಡು ಒಂದು ಅಂಕದ ಪ್ರಶ್ನೆಗಳು ಕೂಡ ಒಂದು ಒಂದು ಅಂಕದ ಪ್ರಶ್ನೆಗಳಿಗೆ ಜಾಸ್ತಿ ಬರ್ದು ಕಾಲಹರಣ ಮಾಡಬೇಡಿ ಒಂದರಿಂದ ಎರಡು ಲೈನು ಎರಡರಿಂದ ಮೂರು ಲೈನ್ ಅಷ್ಟೇ ಬರೀರಿ ಜಾಸ್ತಿ ಕಾಲಹರಣ ಮನೆ ನೋಡ್ತಿದ್ದೆ ವಿದ್ಯಾರ್ಥಿಗಳು ಒಂದು ಅಂಕದ ಪ್ರಶ್ನೆಗಳಿಗೆ ಜಾಸ್ತಿ ಲಾಂಗ್ ಸರ್ ಬರ್ದೆ ಟೈಮ್ ವೇಸ್ಟ್ ಮಾಡ್ತಿದ್ದಾರೆ ಅಂತ ಈ ರೀತಿ ಕಾಲಹರಣ ಮಾಡಬೇಡಿ ಇಲ್ಲಿ ಎಷ್ಟು ಸಿಂಪಲ್ಲಾಗಿ ಸ್ಪಷ್ಟವಾಗಿ ಬರ್ದಿದ್ದಾರೆ ಏನಿದೆ ಅದನ್ನು ನೀಟಾಗಿ ಒಂದು ಅಂಕ ಒಂದು ಅಂಕದ ಪ್ರಶ್ನೆಗಳನ್ನ ಒಂದು ಅಂಕಕ್ಕೆ ಎಷ್ಟು ಬೇಕೋ ಅಷ್ಟೇ ಬರೀಬೇಕಾಗುತ್ತೆ ನೀವು ಜಾಸ್ತಿ ಬರೆದು ಕಾಲಹರಣ ಮಾಡಿದ್ರೆ ನಿಮಗೆ ಟೈಮ್ ಶಾರ್ಟೇಜ್ ಆಗುತ್ತೆ ಆ ಕಡೆಯಿಂದ ಹೇಳ್ತಿದ್ದೀನಿ ನಂತರ ಎರಡು ಅಂಕದ ಪ್ರಶ್ನೆಗಳು ಎರಡು ಅಂಕದ ಪ್ರಶ್ನೆಗಳು ಸ್ವಲ್ಪ ಉದ್ದ ಹೆಚ್ಚು ಕಡಿಮೆ ಒಂದು ಮೂರು ನಾಲ್ಕು ಒಂದು ಆರರಿಂದ ಏಳು ಲೈನು ಎಂಟು ಲೈನು ಅಷ್ಟೇ ಒಂದು ಹತ್ತು ಲೈನ್ ಒಳಗೆ ನೀವು ಮುಕ್ಸ್ ಮುಡ್ಸ್ಕೊಳ್ಳಿ ಇನ್ ಕೇಸ್ ನಿಮಗೆ ಟೈಮ್ ಇದೆ ಅಂದರೆ ನನಗೆ ಸಾಕಷ್ಟು ಟೈಮ್ ಇದೆ ಕಣಪ್ಪ ಅಂದರೆ ಬೇಕಾದರೆ ನೀವು ಲಾಂಗ್ ಜಾಸ್ತಿ ಬರಬೇಕಾಗುತ್ತೆ ಇಲ್ಲಿ ಕಾಲಹರಣ ಮಾಡ್ಬೋದು ಅಂತ ಈ ರೀತಿ ಹೇಳ್ತೀನಿ ಇಲ್ಲಿ ಯಾವ ರೀತಿ ಸ್ಪಷ್ಟನ ಮಾಡಿದ್ದಾರೆ ಸ್ಪಷ್ಟವಾಗಿ ಬರೆದಿದ್ದಾರೆ ಈ ರೈಟ್ ಸೈಡಲ್ಲಿ ನೀಟಾಗಿ ಮೆನ್ಷನ್ ಮಾಡಿದ್ದಾರೆ ಈ ರೀತಿ ಸ್ಪಷ್ಟವಾಗಿ ನೀವು ಆನ್ಸರ್ನ ಮಾಡೋಕ್ಕಾಗುತ್ತೆ ಜಸ್ಟ್ ನೀವು ಡಿಸ್ಕ್ರಿಪ್ಷನ್ ನೋಡಿ ಯಾವ ರೀತಿ ಆನ್ಸರ್ನ ಮಾಡಿದ್ದಾರೆ ಈ ವಿದ್ಯಾರ್ಥಿ ನೋಡ್ಬೋದು ಎರಡು ಅಂಕದ ಪ್ರಶ್ನೆಗಳಿಗೆ ನಿಮ್ಮ ಕಣ್ಮಂದೆ ಕಾಣ್ತಾ ಇದೆ ನಂತರ ಇಲ್ಲಿ ಕವಿಗಳ ಬಗ್ಗೆ ಕೇಳಿದ್ರೆ ಮೂರು ಅಂಕದ ಪ್ರಶ್ನೆಗಳು ಇದು ಇಂಪಾರ್ಟೆಂಟ್ ಆಗಿರುತ್ತೆ ಇದು ಎಲ್ಲ ವಿದ್ಯಾರ್ಥಿಗಳು ಇದ್ರ ಬಗ್ಗೆ ಓವತ್ತೈದರ ಅಂಕತ್ತೀ ಕವಿ ಅವರ ಸ್ಥಳಗಳು ಹುಟ್ಟಿದ ದಿನಾಂಕ ಅದ್ರ ಬಗ್ಗೆ ಸಿಂಪಲ್ಲಾಗಿ ಒಂದು ಅರೌಂಡ್ ನಿಮಗೆ ಹತ್ತರಿಂದ ಹದಿನೈದು ಲೈನ್ ಒಳಗೆ ನೀವು ನೀಟಾಗಿ ಬರೀರಿ ಇದನ್ನು ಪೇಜ್ಗಟ್ಟಲೆ ಗಟ್ಟಲೆ ಬರೋಕ್ಕೆ ಅಂತ ಅನಿಸಿಕೆ ಅಲ್ಲಿ ಮೈನ್ ಐಲೈಟ್ ಪಾಯಿಂಟ್ಗಳನ್ನ ಬರೆದ್ರೆ ಅವರು ಮಾರ್ಕ್ಸನ್ನು ಪ್ರೊವೈಡ್ ಮಾಡ್ತಾರೆ ಅನ್ಲೆಸ್ ನಿಮಗೆ ಏನೂ ಗೊತ್ತಿಲ್ಲ ಅಂದರೆ ಬೇಕಾದ್ರೆ ಲಾಂಗ್ ಬರೀರಿ ಟೈಮ್ ಇದೆ ಅಂದ್ರೆ ಲಾಂಗ್ ಬರೀರಿ ಕಾಲಹರಣ ಕಾರಣ ಈ ರೀತಿ ಹೇಳ್ತಾ ಇದ್ದೀನಿ ಎರಡು ಕವಿಗಳ ಬಗ್ಗೆ ಮೆನ್ಷನ್ ಮಾಡಿದರೆ ಅದನ್ನು ಕೂಡ ಸಿಂಪಲ್ಲಾಗಿ ನೀವು ಮೇನ್ ಮೇನ್ ಪಾಠ ಇದನ್ನು ಕೂಡ ಬರೀಬೇಕಾಗುತ್ತೆ ಸಂದಿಗಿಂದ ವೃತ್ತಗಳ ಬಗ್ಗೆ ಎಲ್ಲ ನಿಮಗೆ ಆಲ್ರೆಡಿ ಐಡಿಯಾ ಇದೆ ಅನ್ಕೋತೀನಿ ಅದ್ರ ಎಲ್ಲ ನೀವು ಗ್ರಾಮರ್ ಎಲ್ಲ ಸ್ಟಡಿ ಮಾಡಬೇಕಾಗುತ್ತೆ ಇಲ್ಲಿ ಗಾದೆ ಮತ್ತು ವಿವರಿಸಿ ಇದು ಇಂಪಾರ್ಟೆಂಟ್ ಆಗಿರುತ್ತೆ ಮೂರು ಅಂಕದ ಪ್ರಶ್ನೆಗಳಿಗೆ ಲಿಮಿಟೆಡಾಗಿ ಮೂರು ಅಂಕಕ್ಕೆ ಬೇಕು ಅಷ್ಟು ಬರೆದಿದ್ದಾರೆ ನಿಮಗೆ ಗಾದೆಗಳೆಲ್ಲ ನೀವು ಸ್ವಂತ ಬುದ್ಧಿಯಿಂದ ಬರಬೇಕಾಗುತ್ತೆ ಇದೊಂದು ಎಷ್ಟು ಓದ್ಕೊಳ್ಳೋದೇನು ಇರೋದಿಲ್ಲ ಅಲ್ಲೇನಿದೆ ಅದನ್ನು ಬರಬೇಕಾಗುತ್ತೆ ನೀವು ಜಸ್ಟ್ ಏನೂ ಗೊತ್ತಿಲ್ಲ ಅಂದರೆ ಅದ್ರ ಬಗ್ಗೆ ರಿಲೇಟೆಡ್ ಏನಾದರೂ ಬರೆದ್ರೆ ಕೂಡ ನೀವು ಅಂಕಗಳನ್ನು ಪ್ರೊವೈಡ್ ಮಾಡ್ಬೋದು ಮೂರು ಮಾರ್ಕ್ಸ್ಗೆ ಎಷ್ಟು ಬೇಕು ಅಷ್ಟನ್ನು ನೀವು ನೀಟಾಗಿ ವಿದ್ಯಾರ್ಥಿಗಳು ಬರೀತೀರಿ ಮೂರು ಅಂಕದ ಪ್ರಶ್ನೆಗಳು ಮುಗಿಸ್ತಾ ಮುಗಿಸ್ತಾ ಹೋಗ್ತಾಯಿದ್ದೀನಿ ನೋಡ್ಬೋದು ನೀವು ಯಾವ ರೀತಿ ಬರೆದಿದ್ದಾರೆ ಅಂತ ಮೂರು ಅಂಕದ ಪ್ರಶ್ನೆಗಳು ನಾಲ್ಕು ಅಂಕದ ಪ್ರಶ್ನೆಗಳಿಗೆ ಇಲ್ಲಿ ಯಾವ ರೀತಿ ಪದ್ಯ ಭಾಗದ ಬಗ್ಗೆ ವಿವರಿಸಿ ಅದನ್ನು ಕೂಡ ಬರೆದಿದ್ದಾರೆ ಇಲ್ಲಿ ಎಲ್ಲಿಂದ ಎಲ್ಲಿದವರೆಗೆ ಮೀಡಿಯಮ್ ಎಲ್ಲಿಗೆ ಎಲ್ಲಿಂದ ಎಲ್ಲಿಂದ ಎಲ್ಲಿಗೆ ಹೋಗ್ತದೆ ಮತ್ತು ಮಧ್ಯಮ ಆ ರೀತಿ ಅದನ್ನೆಲ್ಲ ನೀಟಾಗಿ ನೀವು ಇದನ್ನು ಬರ್ಕೋಬೇಕಾಗುತ್ತೆ ನೀವು ನೋಡ್ಕೋಬೇಕಾಗುತ್ತೆ ನಾ ಲಾಂಗ್ ಆನ್ಸರ್ಸ್ ಬಗ್ಗೆ ಬರೋದಾದರೆ ಇಲ್ಲಿ ಮೊದಲು ಬಂದ್ಬಿಟ್ಟು ಲೀವ್ ಲೆಟ್ರ್ ಬರೋಕೆ ಇಂದ ಈ ಸೈಡು ಈ ಸೈಡು ದಿನಾಂಕ ಸ್ಥಳ ಇವರಿಗೆ ಈ ಸೈಡು ಇಲ್ಲಿ ಮಾನ್ಯರ ಅಂತ ಬರೆದು ವಿಷಯ ಬರೆದು ಧನ್ಯವಾದಗಳು ಮಧ್ಯಕ್ಕೆ ಹಂಚಿನಿ ಮೇಷು ಹೊರಬಿಳಸ ಈ ರೀತಿ ಈ ರೀತಿ ನೀವು ನಿಟ್ಟಾಗಿ ಲೈನ್ ಮಾಡಿದ್ರೆ ಯಾರೇ ಆದರೂ ನಿಮಗೆ ಐದಕ್ಕೆ ಐದು ಅಂಕಗಳನ್ನು ಆರಾಮಾಗಿ ಪ್ರೊವೈಡ್ ಮಾಡ್ತಾರೆ ಇದನ್ನು ಕೂಡ ನೋಡ್ಕೊಳ್ಳಿ ಅಲ್ಲಿ ಪೀಠಿಕೆ ಇಲ್ಲಿ ಪೀಠಿಕೆ ಬರೆಯೋದು ಸ್ವಲ್ಪ ಇಷ್ಟ ಆಗಿ ಆ ಥರ ವಿಷಯ ನಿರೂಪಣೆ ಬರೆಯೋದು ಸ್ವಲ್ಪ ಆಮೇಲೆ ಆನ್ಸರ್ ಇಷ್ಟೇ ನೋಡಿ ಅರೌಂಡ್ ಒಂದು ಒಂದು ಪೇಜ್ ಒಳಗೆ ಮುಗಿಸಿದ್ದಾರೆ ಈ ವಿದ್ಯಾರ್ಥಿಗೆ ಫುಲ್ ಐದಕ್ಕೆ ಐದು ಅಂಕಗಳನ್ನು ಕೂಡ ಪ್ರೊವೈಡ್ ಮಾಡಿದ್ದಾರೆ ಈ ರೀತಿ ನೀವು ಇದನ್ನು ರೂಟ್ಸ್ಕೊಳ್ಬೇಕಾಗುತ್ತೆ ಜಸ್ಟ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿರೋ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಹೋಗಿ ಭೇಟಿ ನೀಡಿ ಅಲ್ಲಿ ಒಂದು ಐಡಿಯಾ ಬರುತ್ತೆ ನೀವು ಈ ಥರ ಬರೆದರೆ ನೀವು ಕೂಡ ಅತಿ ಹೆಚ್ಚು ಅಂಕಗಳನ್ನು ಕೂಡ ಬಳಸ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿಗಳ ಟಿಲ್